ಇವತ್ತು ಕಲಾಪದಲ್ಲಿ ಬಿಜೆಪಿ ಕಡೆಗೆ ಕೆಲ ನಾಯಕರು ವಲಸೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ರು, ಪ್ರಸ್ತಾಪವನ್ನು ಕೂಡ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ಜಟಾಪಟಿನೇ ನಡೀತು. ನಿಮ್ ತಂದೆ ಖರ್ಗೆ ಅವರು ಬರ್ತಾರೆ ಕೇಳ್ರಿ ಅಂತ ಹೇಳ್ತಾರೆ ಯತ್ನಾಳ್, ನಮ್ಮ ಕುಟುಂಬದ ಹೆಣ ಕೂಡ ಬಿಜೆಪಿಗೆ ಹೋಗಲ್ಲ ಅಂತಾರೆ ಪ್ರಿಯಾಂಕ್ ಖರ್ಗೆ. ಸಂವಿಧಾನ ಹೇಗೆ ನಿಮ್ಮ ರಕ್ತದಲ್ಲಿ ಇಲ್ವೋ ಹಾಗೆ RSS ನಮ್ಮ ರಕ್ತದಲ್ಲಿ ಇಲ್ಲ. ಶಾಸಕ ಯತ್ನಾಳ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಇಂತಹ ಬಹಳ ಜನ ನಾವು ನೋಡಿದೀವಿ ಅಂತ ಹೇಳಿದ್ದಾರೆ ಯತ್ನಾಳ್ ಪ್ರಿಯಾಂಕ್ ಖರ್ಗೆಗೆ. ಯತ್ನಾಳ್ ಮರು ಟಾಂಗ್ ಕೊಡ್ತಾರೆ. ಸೊ ಇದೇ ವಿಷಯ ಇವತ್ತು ಚರ್ಚೆ ಆಗುತ್ತೆ ಕಲಾಪದಲ್ಲಿ. ಯಾರ್ಯಾರು ಬಿಜೆಪಿ ಸೇರ್ತಾರ ಗೊತ್ತಾಗಲ್ಲ. ಕಮಲ್ನಾಥ್ ಸೇರ್ತಾರೆ, ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಎತ್ತೈತಿ ಬಿಜೆಪಿ ಬರ್ತಾರ ಅಂತ. ನಮ್ ಕುಟುಂಬದ ಹೆಣಾನು ಹೋಗಲ್ಲ ಅಲ್ಲಿ, ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ, ಸಾಧ್ಯತೆ ಇಲ್ಲ. ಎಂತವ್ರು ಬಹಳ ಬಿಜೆಪಿ ನಮ್ ರಕ್ತದಲ್ಲೇ ಇಲ್ಲ, ರಕ್ತದಲ್ಲೇ ಇಲ್ಲ. ಎಂಟು ಸಂವಿಧಾನ ನಿಮ್ ರಕ್ತದಲ್ಲಿ ಇಲ್ಲ, ಏ ಹಂಗೆ RSS ನಮ್ ರಕ್ತದಲ್ಲಿ ಇಲ್ಲ. ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ. ನೀವು ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿದ್ದೀರಿ? ಸಂವಿಧಾನ ಜಾರಿ ಮಾಡ್ಲತ್ತೀರಿ? ಒಂದು ನಮ್ಮ ಒಂದು ಸಮಾಜಕ್ಕೆ ಒಂದೇ ಧರ್ಮಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ ಸರ್? ಇವತ್ತು ಯಾರ್ಯಾರು ಬಿಜೆಪಿ ಸೇರ್ತಾರ ಗೊತ್ತಾಗಲ್ಲ. ಕಮಲ್ನಾಥ್ ಸೇರ್ತಾರೆ, ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಎತ್ತೈತಿ ಬಿಜೆಪಿ ಬರ್ತಾರ ಅಂತ. ನಮ್ ಕುಟುಂಬದ ಹೆಣಾನು ಹೋಗಲ್ಲ ಅಲ್ಲಿ, ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ, ಸಾಧ್ಯತೆ ಇಲ್ಲ. ಎಂತವ್ರು ಬಹಳ ನಮ್ ರಕ್ತದಲ್ಲೇ ಇಲ್ಲ, ರಕ್ತದಲ್ಲೇ ಇಲ್ಲ. ಎಂಟು ಸಂವಿಧಾನ ನಿಮ್ ರಕ್ತದಲ್ಲಿ ಇಲ್ಲ, ಏ ಹಂಗೆ RSS ನಮ್ ರಕ್ತದಲ್ಲಿ ಇಲ್ಲ. ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ. ನೀವು ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿದ್ದೀರಿ? ಹೆಂಗೆ ಸಂವಿಧಾನ ಜಾರಿ ಮಾಡ್ಲತ್ತೀರಿ? ಒಂದು ನಮ್ಮ ಒಂದು ಸಮಾಜಕ್ಕೆ ಒಂದೇ ಧರ್ಮಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ ಸರ್? ಇವತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.